ಎರೆಹುಳು ಗೊಬ್ಬರ ತಯಾರಿಸಿ ರೈತರು ಲಾಭ ಪಡೆಯಬೇಕು ಎಂದು ಚಿಕ್ಕಂಡಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸಿಎಂ ಹರೀಶ್ ತಿಳಿಸಿದ್ದಾರೆ ಎರೆಹುಳು ಗೊಬ್ಬರ ಬಳಕೆಯಿಂದ ರೈತರಿಗೆ ಹೆಚ್ಚು ಲಾಭದಾಯಕ ಎಂದು ಚಿಕ್ಕಂಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಎಂ ಹರೀಶ್ ಹೇಳಿದ್ದಾರೆ ಈ ಕುರಿತು ಚಿಕ್ಕಂಡಳ್ಳಿಯಲ್ಲಿ ರೈತರೊಂದಿಗೆ ಮಾತನಾಡಿದ ಅವರು ರೈತರು ತಮ್ಮ ಮನೆಯಲ್ಲಿ ಉತ್ಪಾದನೆಯಾಗುವ ಸಗಣಿ ಮತ್ತು ಬೇರೆ ರೀತಿಯ ಪದಾರ್ಥಗಳನ್ನು ಎರೆಹುಳು ಗೊಬ್ಬರ ತಯಾರಿಕೆ ತೊಟ್ಟಿಯಲ್ಲಿ ಸುರಿದುಕೊಂಡು ಉತ್ತಮ ಗೊಬ್ಬರವನ್ನು ತಯಾರಿಸಿ ಒಲಕ್ಕೆ ಸುರಿದು ಗೊಬ್ಬರ ತಯಾರಿಸಿ ಆರೋಗ್ಯಕರ ಆಹಾರ ಪದಾರ್ಥಗಳನ್ನು ಬೆಳೆದುಕೊಳ್ಳಬಹುದು ಎಂದು ಹೇಳಿದ್ದಾರೆ ಇದಕ್ಕೆ ಬೇಕಾದ ಸೌಲಭ್ಯಗಳನ್ನು ಗ್ರಾಮ ಪಂಚಾಯಿತಿಯಿಂದ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಉದ್ದ ಮತ್ತೆ ಮಧ್ಯದಲ್ಲಿ ಒಂದು ಅದಕ್ಕೆ ತಡೆಗೋಡು ನಿರ್ಮಾಣ ಮಾಡಿ ಅದ್ರ ಮಧ್ಯದಲ್ಲಿ ಹೋಲ್ ಮಾಡ್ತೀವಿ ಹೋಲ್ ಮಾಡಿದಾಗ ಈ ಕಡೆ ಇರೋ ಎರೆಹುಳ ಆ ಕಡೆ ಹೋಗುತ್ತೆ ಆ ಕಡೆ ಹೋಗಿರೋ ಎಳೆ ಈ ಕಡೆ ಬರ್ತದೆ ಇದನ್ನ ಹದಿನೈದು ದಿನಕ್ಕೆ ಒಂದ್ಸತಿ ನಾವು ಒಂದ್ ಲೇಯರ್ ಕೆಳಗಡೆ ಎಲೆ ಇಲ್ಲ ವೇಸ್ಟು ಮನೆಗಳಲ್ಲಿ ಈ ಹಸುಗಳು ತಿಂದು ವೇಸ್ಟ್ ಆಗಿರ್ತಕ್ಕಂಥ ಕಡ್ಡಿ ಕಸ ಮತ್ತೆ ಈ ಹುಲ್ಲು ಎಲ್ಲ ತೊಗೊಂಬಂದು ಒನ್ ಲೇಯರ್ ಹಾಕ್ಕೊತೀವಿ ಮತ್ತೆ ಅದಾದ ಮೇಲೆ ಎಲ್ಲಾದರೂ ಹೊರಗಡೆ ಈ ಸೊಪ್ಪು ಸದೆ ಅದು ಇದು ಸಿಗ್ದಾಗ ಅದು ಹಾಕ್ಕೊಂಡು ನೀರು ಬಿಟ್ಬಿಟ್ಟು ಲೇಯರ್ ಲೇಯರಲ್ಲಿ ಹದಿನೈದು ದಿವಸ ಬಿಡ್ತೀವಿ ಆಮೇಲೆ ಸೆಕೆಂಡ್ ಲೇಯರ್ಗೆ ಹದಿನೈದು ದಿನ ಹಾಕ್ಕೊಂತೀವಿ ಹದಿನೈದು ದಿನ ಹಾಕೊಂಡ್ಮೇಲೆ ಅದನ್ನು ಸೇಮ್ ಹದಿನೈದು ದಿವಸದಲ್ಲಿ ಇದು ಸ್ವಲ್ಪ ಕೊಳೆಯೋಕ್ಕೆ ಶುರು ಆಗ್ತದೆ ಆಮೇಲೆ ಇನ್ನೊಂದು ಲೇಯರಲ್ಲಿ ಹಾಕ್ಕೊಂಡು ಒಂದು ಮಧ್ಯಕ್ಕೆ ಬಂದಾಗ ಒಂದುವರೆ ತಿಂಗಳ ಆದಾಗ ಅದಕ್ಕೆ ಸ್ವಲ್ಪ ಒಂದು ಗಾನಿಂಡಿ ಒಂದು ಹತ್ತು ಕೆ ಜಿ ಉಪ್ಪು ಹಾಕಿದಾಗ ಇನ್ನೂ ಸ್ವಲ್ಪ ಪೌಷ್ಟಿಕ ಜಾಸ್ತಿ ಆಗ್ತದೆ ಅದಕ್ಕೆ ಗೊಬ್ಬರಕ್ಕೆ ಆವಾಗ ಟೇಸ್ಟ್ ಈ ಹುಳುಗಳಿಗೆ ಟೇಸ್ಟ್ ಸಿಗ್ದಾಗ ಬೇಗ ಬೇಗ ತಿನ್ಬಿಟ್ಟು ಬೇಗ ಬೇಗ ಗೊಬ್ಬರ ಮಾಡಿಬಿಡ್ತದೆ ಹಂಗಾಗಿ ಇದು ಮೂರು ತಿಂಗಳಲ್ಲಿ ಮೂರು ತಿಂಗಳ ಇದನ್ನು ಕೊಳಸ ಇದನ್ನು ಪುಲ್ ಮಾಡಿ ನಾವು ಹಾಕ್ಬಿಟ್ಟಾಗ ಒಂದು ಇದಕ್ಕೆ ಒಂದು ತೊಟ್ಟಿಗೆ ಮೂ ಮುನ್ನೂರೈವತ್ತರಿಂದ ಮುನ್ನೂರ ಎಪ್ಪತ್ತು ಗೊಬ್ಬರ ಚೀಲ ಆಗ್ತದೆ ಇದು ಎಷ್ಟು ಆದಾಯ ಬರ್ತದೆ ಇದು ರೈತರ ರೈತರೆಲ್ಲ ಭಾಳ ಈಗ ಮೊದಲು ನಾವು ಸ್ಟಾರ್ಟಿಂಗ್ ಮಾಡಿದಾಗ ಇದೇನಕ್ಕೆ ಅಂತ ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿ ಒಂದು ಮಾಡಿ ಇನ್ನೊಂದು ಮಾಡೋ ಅಷ್ಟರಲ್ಲಿ ರೈತರು ಅವರಾಗೆ ಬಂದು ನಮ್ಮಲ್ಲಿ ಕಟ್ಕೊಡಿ ನಿಮ್ಮಲ್ಲಿ ಕಟ್ಕೊಡಿ ನಮ್ಮ ಹೊಲದ ಹತ್ರ ಕಟ್ಕೊಡಿ ನಮ್ಮ ಜಮೀನಲ್ಲಿ ಕೊಟ್ಕೊಡಿ ಅಂತ ಹೇಳಿ ನಮ್ಮೂರಲ್ಲೇ ಒಂದು ಮೂವತ್ತು ಮೇಲೆ ಕಟ್ಕೊಟ್ಟಿದ್ದೀವಿ ನಾವು ಇದು ಸರ್ಕಾರದ ಒಳ್ಳೆಯ ಇದು ರೈತ ಬಂಧು ಕಾರ್ಯಕ್ರಮ ಅಂಥೇಳಿ ಎರೆಹುಳ ತೊಟ್ಟಿದ್ದು ಇದು ನೀವು ಸ್ಥಳೀಯವಾಗಿ ಪಂಚಾಯಿತಿನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಹೋಗಿ ಅಲ್ಲಿ ಕೇಳಿದ್ರೆ ಅವರು ನಿಮಗೆ ಶಾಂಕ್ಷನ್ ಒಂದು ವಾರದಲ್ಲೇ ಶಾಂಕ್ಷನ್ ಮಾಡಿಕೊಡ್ತಾರೆ ಅದನ್ನ ತಮ್ಮ ಜಮೀನುಗಳಲ್ಲೇ ಮನೆಗಳ ಅಕ್ಕಪಕ್ಕ ಕಟ್ಟೋದಕ್ಕಿಂತ ಗೊಬ್ಬರ ಹಾಕೋದಕ್ಕಿಂತ ಈ ತರ ಜಮೀನುಗಳಲ್ಲಿ ಹತ್ರ ಹಾಕೊಂಡು ಇದೇ ಗೊಬ್ಬರ ನಿತಿ ಹೊಲಕ್ಕೆ ಹಾಕೊಂಡ್ರೆ ಒಳ್ಳೆ ಪೌಷ್ಟಿಕ ಸಿಗ್ತದೆ